ಕೊನೆಗೂ ಸಾರ್ವಜನಿಕರ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಹಂಪಿ ಉತ್ಸವ ನಡೆಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕೊನೆಗೂ ಸಾರ್ವಜನಿಕರ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಹಂಪಿ ಉತ್ಸವ ನಡೆಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಹಂಪಿ ಉತ್ಸವ ಮಾಡಲ್ಲ ಅಂತ ಆದೇಶ ಹೊರಡಿಸಿಲ್ಲ. ಉತ್ಸವ ಮಾಡೋದಕ್ಕೆ ನಮಗೆ ಸಮಸ್ಯೆ ಇಲ್ಲ, ಸಂಸದ ವಿಎಸ್ ಉಗ್ರಪ್ಪನವರು ಮನವಿ ಮಾಡಿದ್ದಾರೆ. ಹಂಪಿ ಉತ್ಸವವನ್ನ ಸರಳವಾಗಿ ಆಚರಿಸಲು ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ಸಿಎಂ ಎಚ್ ಡಿ ಕೆ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಒಂದು ಆದೇಶ ಏನಾಗಿಲ್ಲ, ಹಂಪಿ ಉತ್ಸವವನ್ನು ಈ ಬಾರಿ ಮಾಡಲ್ಲ ಅಂತ ಹೇಳಿ. ಹಂಪಿ ಉತ್ಸವ ಆಗಬೇಕು ಅಂತಕ್ಕಂಥದ್ದು ಜನರ ಬೈಗೆ ಇರ್ತಕ್ಕಂಥದ್ದು ಏನು ಕೆಲವು ಸರ್ಕಲ್ಗಳಲ್ಲಿ ಇದೆ, ಹಂಪಿ ಉತ್ಸವ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ನಾವೇನು ಇಲ್ಲಿವರೆಗೆ ಆದೇಶ ಏನು ಮಾಡಲ್ಲ ಅಂತ ಹೇಳಿ. ಸರ್ಕಾರಕ್ಕೇನು ದರಿದ್ರ ಇಲ್ಲ, ಕೆಲವು ರಾಜಕಾರಣ ಮಾಡ್ಕೊಂಡೇನು ಹೊರಟಿದ್ದಾರಲ್ಲ, ಏನೋ ಒಂದು ಟವಲ್ ಗಿವಲ್ ಹಾಸ್ಕೊಂಡು ಏನೋ ಹೊರಡ್ತೀವಿ ಅಂತೇಳಿ. ಪಾಪ ಟವಲ್ ಹಾಸೋರು ಭಿಕ್ಷೆ ಬೇಡೋರು ಬಳ್ಳಾರಿ ಎಷ್ಟು ಚೆನ್ನಾಗಿ ದರೋಡೆ ಮಾಡೋರು ಅನ್ನೋದು ಗೊತ್ತಿದೆ ನನಗೆ. ಅದರಿಂದ ಉತ್ಸವ ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರುಗಳು ಅವ್ರ ಕೂತೇನೋ ಅವ್ರ ಹಂತದಲ್ಲಿ ಏನೋ ತೀರ್ಮಾನ ಮಾಡ್ಕೊಂಡಿದ್ರು. ಇವತ್ತು ಈಗಿರ್ತಕ್ಕಂಥ ಬರಗಾಲದಿಂದ ಇವತ್ತು ಉತ್ಸವವನ್ನು ನಾವು ಈ ವರ್ಷ ಮುಂದಿನ ವರ್ಷಕ್ಕೆ ಡೆಫರ್ ಮಾಡಬೇಕು ಅಂತ ಹೇಳಿ ಅಲ್ಲಿಯ ಜನತೆಯ ಆಸೆ ಇವತ್ತು ಇಂಥ ಪರಿಸ್ಥಿತಿನಲ್ಲೂ ಇವತ್ತು. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಳಿ. ಹಂಪಿ ಉತ್ಸವನ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ, ಯಾಕಂದ್ರೆ ಯಾವತ್ತೂ ಕೂಡ ನಾವು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ನಾವು ಬಿಡಬಾರದು. ಸೊ ಹೀಗಾಗಿ ಮನವಿ ಮಾಡೋದಕ್ಕಿಂತ ಹೆಚ್ಚಾಗಿ ಇದು ಅವರ ಗಮನಕ್ಕೆ ಮುಂಚಿತವಾಗಿ ಬರಬೇಕಿತ್ತು ಅಲ್ವಾ? ಹಾಗಿದ್ರೆ ಯಾವಾಗಿಂದ ಶುರು ಮಾಡ್ತಾರೆ, ಯಾವಾಗ ನಡೆಯುತ್ತೆ ಹಂಪಿ ಉತ್ಸವ? ಶಿವು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಶಿವು, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೊನೆಗೂ ಸಾರ್ವಜನಿಕರ ಒತ್ತಡಕ್ಕೆ ಏನು ಸರ್ಕಾರ ಮಾಡಿದೆ, ಹಂಪಿ ಉತ್ಸವ ನಡೆಸಲು ಈಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಹಂಪಿ ಉತ್ಸವ ಮಾಡಲ್ಲ ಅಂತ ಆದೇಶ ಹೊರಡಿಸಿಲ್ಲ. ಉತ್ಸವ ಮಾಡೋದಕ್ಕೆ ನಮಗೆ ಸಮಸ್ಯೆ ಇಲ್ಲ, ಸಂಸದ ವಿಎಸ್ ಉಗ್ರಪ್ಪನವರು ಈಗಾಗಲೇ ಮನವಿ ಮಾಡಿದ್ದಾರೆ. ಹಂಪಿ ಉತ್ಸವವನ್ನ ಸರಳವಾಗಿ ಆಚರಿಸಲು ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಎಚ್ ಡಿ ಕೆ ಹೇಳಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು, ಪ್ರತಿಪಕ್ಷಗಳು ಕೂಡ ಒಂದು ರೀತಿ ಟಾಂಗ್ ನೀಡಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಮನವಿಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರಕ್ಕೆ ಗೊತ್ತಿರಬೇಕು ನಾವೇನೆಲ್ಲ ಸಂಪ್ರದಾಯ ಸಂಸ್ಕೃತಿಯನ್ನ ನಾವು ಆಚರಿಸ್ತಾ ಇದ್ದೇವೆ ಅಂತ. ಸೊ ಹೀಗಾಗಿ ರಾಜ್ಯ ಸರ್ಕಾರನೇ ಹಿಂದುವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ನೋಡೋಣ. ಆದ್ರೆ ಈಗಾಗಲೇ ಕುಮಾರಸ್ವಾಮಿಯವರು ಭರವಸೆಯನ್ನ ನೀಡಿದ್ದಾರೆ, ಹಂಪಿ ಉತ್ಸವನ ಮಾಡ್ತೀವಿ ಆದ್ರೆ ಸರಳವಾಗಿ ಮಾಡ್ತೇವೆ ಅಂತ ಈಗಾಗಲೇ ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಅಂತೂ ಇಂತೂ ಸಾರ್ವಜನಿಕರ ಒತ್ತಡಕ್ಕೆ ಈಗ ರಾಜ್ಯ ಸರ್ಕಾರ ಮಣಿದು ಹಂಪಿ ಉತ್ಸವ ಆಚರಿಸೋದಕ್ಕೆ ರೆಡಿ ಆಗಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಳಿ. ಎಸ್ ಶಿವು, ಬಹುಶಃ ಇದನ್ನೆಲ್ಲ ಮನವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರಕ್ಕೆ ಗೊತ್ತಿರಬೇಕು ಏನ್ ಮಾಡಬೇಕು ಅಂತ, ಯಾಕಂದ್ರೆ ಇದೆಲ್ಲ ನಾವು ಸಂಸ್ಕೃತಿಯನ್ನ ನಾವು ಬಿಟ್ಕು ಕೊಡಬಾರ್ದು ಆಕ್ಚುಲಿ ಅಲ್ವಾ? ಇವತ್ತು ಸಂಸದರ ಜೊತೆ ಸಿಎಂ ಕುಮಾರಸ್ವಾಮಿ ಅವರು ಹಲವು ವಿಚಾರಗಳ ಕುರಿತಂತೆ ಇವತ್ತು ಸಭೆಯನ್ನ ನಡೆಸಿದ್ದಾರೆ. ಸಭೆ ಸಾಕಷ್ಟು ವಿಷಯಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯದ ಪ್ರಸ್ತಾವನೆಗಳು ಈಗೇನು ಕೇಂದ್ರದ ಮುಂದೆ ಪೆಂಡಿಂಗ್ ಅನ್ನ ಉಳಿಸಿಕೊಳ್ಳಲಾಗಿದೆ. ಆ ಒಂದು ಪೆಂಡಿಂಗ್ ಉಳಿದಿರುವಂತಹ ಯೋಜನೆಗಳು ಮತ್ತೆ ಬಾಕಿ ವಿಚಾರಗಳ ಬಗ್ಗೆ ಅಧಿವೇಶನದಲ್ಲಿ ನೀವು ಪ್ರಸ್ತಾಪವನ್ನ ಮಾಡಿ ರಾಜ್ಯದ ಪರವಾಗಿ ನೀವು ಅಲ್ಲಿ ಪ್ರಸ್ತಾಪಿಸಿ ಆ ಒಂದು ಯೋಜನೆಗಳು ಮತ್ತೆ ಬರಬೇಕಾಗಿರುವಂತ ಒಂದು ಬಾಕಿ ಅನುದಾನಗಳಿರ್ಬೋದು, ಜೊತೆಗೆ ರೈಲ್ವೆ ಯೋಜನೆಗಳಿರ್ಬೋದು, ಅದನ್ನ ನೀವು ಕೇಂದ್ರದ ಮೇಲೆ ಒತ್ತಡ ತರುವಂತ ಒಂದು ಪ್ರಯತ್ನವನ್ನ ಮಾಡಿ ಬಿಡುಗಡೆ ಮಾಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ರಾಜ್ಯದ ಎಲ್ಲ ಸಂಸದರಿಗೂ, ಬಿಜೆಪಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು ಮತ್ತೆ ರಾಜ್ಯಸಭಾ ಸದಸ್ಯರಿಗೆ ಇಬ್ಬರಿಗೂ ಕೂಡ ಅವರು ಒಂದು ಮನವಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ಇನ್ನೇನು ಶೀಘ್ರದಲ್ಲೇ ಈಗ ಚಳಿಗಾಲದ ಸಂಸತ್ನ ಅಧಿವೇಶನ ಕೂಡ ಈಗ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ನೀವು ಇದಕ್ಕೆ ಹೆಚ್ಚಿನ ಒಂದು ಒತ್ತನ್ನ ಕೊಡಬೇಕು, ಜೊತೆಗೆ ಕೇಂದ್ರದ ಮೇಲೆ ಒಂದು ಒತ್ತಡವನ್ನ ತರಬೇಕು,
ಆ ಒಂದು ರಾಜ್ಯಕ್ಕೆ ಬರಬೇಕಾಗಿರುವಂತ ಒಂದು ಯೋಜನೆಗಳಿರ್ಬಹುದು, ಜೊತೆಗೆ ವಿದ್ಯುತ್ ಉತ್ಪಾದನೆಗೆ ಈಗ ಸಾಕಷ್ಟು ಕಲ್ಲಿದ್ದಲಿನ ಕೊರತೆ ಕೂಡ ನಮ್ಗೆ ಕಂಡು ಬರ್ತಾ ಇದೆ. ಜೊತೆ ಕೇಂದ್ರ ಈಗಾಗಲೇ ಕೇಂದ್ರದ ಜೊತೆ ಒಂದು ಒಡಂಬಡಿಕೆಯನ್ನು ಕೂಡ ನಾವು ಮಾಡ್ಕೊಂಡಿದ್ವಿ, ಅದರ ಪ್ರಕಾರವೇ ಕೇಂದ್ರ ಕಲ್ಲಿದ್ದಲನ್ನ ನಮ್ಗೆ ಪೂರೈಸಬೇಕು. ಆದ್ರೆ ಆ ಕಲ್ಲಿದ್ದಲು ಕೂಡ ಪೂರೈಕೆ ಆಗ್ತಾ ಇಲ್ಲ, ಇದರಿಂದ ವಿದ್ಯುತ್ ಸಮಸ್ಯೆ ಕೂಡ, ಉತ್ಪಾದನಾ ಸಮಸ್ಯೆ ಕೂಡ ಈಗ ಕಾಡ್ತಾ ಇದೆ. ಮತ್ತೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವಂತಹ ರೈತರ ಸಾಲ ಮನ್ನಾ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೇಕಡ 50%ರಷ್ಟನ್ನ ಕೇಂದ್ರ ಭರಿಸಬೇಕು, ಉಳಿದ 50%ರಷ್ಟನ್ನ ನಾವು ತೀರಿಸ್ತೇವೆ ಎನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ. ಆದ್ರೆ ಅದಕ್ಕೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತ ಒಂದು ಸ್ಪಂದನೆ ಕೇಂದ್ರದಿಂದ ಸಿಕ್ಕಿಲ್ಲ. ಈ ಒಂದು ವಿಚಾರದ ಬಗ್ಗೆ ಕೂಡ ನೀವು ಗಮನವನ್ನ ಹರಿಸಬೇಕು. ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ, ಭೀಮಾ ಮೇಲ್ದಂಡೆ ಯೋಜನೆ, ಹಾಗೆ ಮಹದಾಯಿ ಕಾವೇರಿ ವಿಚಾರವಾಗಿ ಕೂಡ ನೀವು ಕೇಂದ್ರದ ಮೇಲೆ ಒಂದು ಒತ್ತಡವನ್ನು ತರಬೇಕು. ಮೇಕೆದಾಟು ಯೋಜನೆ ಜಾರಿಗೆ ನೀವು ಕೇಂದ್ರದ ಮೇಲೆ ಒತ್ತಡವನ್ನ ತಂದು ನಮ್ಗೆ ಮಾಡಿಸ್ಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಇವತ್ತು ರಾಜ್ಯ ಸಂಸದರಿಗೆ ಸಿಎಂ ಕುಮಾರಸ್ವಾಮಿ ಅವರು ಮನವಿಯನ್ನ ಮುಂದಿಟ್ಟಿದ್ದಾರೆ. ದಿವ್ಯಾ, ಓಕೆ, ಶಿವಕುಮಾರ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.